ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ರೆ ಅನ್ಕೊಂತೀನಿ ಇವತ್ತಿನ ವಿಡಿಯೋ ಅಂದ್ರೆ ಒಂದು ಸಿಂಪಲ್ ಆಗಿ ಆಗಿಲ್ಡ್ರಿಂಗ್ ಮಾಡಬೇಕಂತ ಈ ವಿಡಿಯೋ ಮಿಷನ್ ಏನಂದ್ರೆ ಈಗ ಒಂದು ಸರ್ಕಿಟ್ ಬೋರ್ಡ್ ನಲ್ಲಿ ಸಾಲ್ಡರ್ ಮಾಡಿರ್ತಾರೆ ಡಯೋಡ್ ರೆಸಿಸ್ಟೆನ್ಸ್ ಅದನ್ನ ಡಿಸಾಲ್ಡರ್ ಮಿಷನ್ ಮಿಷಿನ್ ಅಂತಾರೆ ಅದನ್ನ ಮತ್ತೆ ಡಿಸಾಲ್ವಿಂಗ್ ಮಾಡೋದಕ್ಕೆ ಅದಕ್ಕೆ ಡಿಸಾಲ್ಡಿಂಗ್ ಮಿಷಿನ್ ಅಂತಾರೆ ಆ ಡಿಸಾಲ್ಡ್ರಿಂಗ್ ಮಿಷಿನ್ ಹೆಂಗಿರುತ್ತೆ ಅಂದ್ರೆ ಇಲ್ಲಿ ಹಾಕ್ತೀನಿ ನೋಡ್ರಿ ಸೊ ಈ ಟೈಪ್ ಇರುತ್ತೆ ಇದು ಬಂದು ತುಂಬಾ ಆಗಿರುತ್ತೆ ಮೂರ್ ಸಾವಿರ ಒಳಗೆ ಇರುತ್ತೆ ಆದ್ರೆ ಈ ಮಿಷಿನ್ ಅನ್ನ ಕೇವಲ ಒಂದು ಮೂವತ್ ರೂಪಾಯಿ ಒಳಗೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಬನ್ನಿ ಈ ಮಿಷಿನ್ ಅನ್ನ ಹೇಗ್ ಮಾಡಬೇಕಂತ ನೋಡೋಣ ಈ ತರ ಒಂದು ಕಾರ್ಡ್ ಬೋರ್ಡ್ ಇದು ಒಂದು ಹೀಟಿಂಗ್ ಸಿಂಗ್ ಅಂತಾರೆ ಇದೊಂದು ಆಮೇಲೆ ಈ ತರ ನೆಟ್ ಬೋಲ್ಟು ಇದು ಹೀಟಿಂಗ್ ಎಲಿಮೆಂಟ್ ಅಂತ ಇದು ಒಂದು ನಾ ಎರಡು ತಗೊಂಡಿನಿ ಆಮೇಲೆ ಒಂದು ಆನ್ ಆಫ್ ಮಾಡಲಿಕ್ಕೆ ಸ್ವಿಚ್ಚು ಒಂದು ಬೋರ್ಡ್ ನಲ್ಲಿ ಇಂತರ ಬಾಕ್ಸ್ ಮಾಡಿದ್ದೀನಿ ಈ ತರ ಬೋಲ್ಟ್ ಮತ್ತು ಎ ಸಿ ಪವರ್ ಕಾರ್ಡ್ ವೈರ್ ಈ ಹೀಟ್ ಸಿಂಕ್ನಾಗ ನಾಲ್ಕು ಹೋಲ್ ಮಾಡೀನಿ ನಾಲ್ಕು ಒಂದು ಒಂದು ಎರಡು ಮೂರು ನಾಲ್ಕು ಹೋಲ್ ಮಾಡಿ ಆಮೇಲೆ ಶಂಟ್ರನಲ್ಲಿ ಎರಡು ಹೋಲ್ ಮಾಡಿ ಒಂದು ಈ ತರ ಪ್ಲೇಟ್ನಲ್ಲಿ ನಾ ಫಿಕ್ಸ್ ಮಾಡ್ಕೊಂಡಿನಿ ಯಾಕಂದ್ರೆ ಆ ಹೀಟಿಂಗ್ ಹೆಲ್ಮೆಟ್ ಬಂದು ಅದ್ರ ಒಳಗಡೆ ಫಿಕ್ಸ್ ಮಾಡ್ಕೋಬೇಕು ಸೊ ಅದಕ್ಕೋಸ್ಕರ ಈ ಥರ ಒಂದು ಬೋಲ್ಟ್ ಹಾಕಿ ಟೈಟ್ ಮಾಡಿ ಒಂದು ಪ್ಲೇಟನ್ನು ಫಿಕ್ಸ್ ಮೇಲೆ ಇದು ಬಂದು ಹೀಟಿಂಗ್ ಎಲ್ಮೆಂಟು ಇದು ಬಂದು ಇಪ್ಪತ್ತು ರೂಪಾಯಿ ಇರ್ತೈತಿ ಒಂದಕ್ಕೆ ಇದೊಂದು ತೊಗೊಂಡೆ ಅದೇ ಫಿಕ್ಸ್ ಮಾಡಿವಲ್ಲ ಪ್ಲೇಟ್ನಲ್ಲಿ ಒಳಗಡೆ ಇಡಬೇಕು ಈ ಥರ ಒಳಗಡೆ ಇಟ್ಟು ಅದು ಎರಡುಗಡೆ ಬೋಲ್ಟನ್ನ ಟೈಟ್ ಮಾಡ್ಕೋಬೇಕು ಈ ಥರ ಇನ್ನೊಂದು ಇಟ್ಟು ನಾ ಬೋಲ್ಟ್ನಲ್ಲಿ ಟೈಟ್ ಮಾಡಿ ತೋರಿಸ್ತೀನಿ ಸೊ ಈ ಥರ ಟೈಟ್ ಮಾಡಿದ ಮೇಲೆ ಆಮೇಲೆ ಏನು ಮಾಡ್ಬೇಕಂದ್ರೆ ಕಾರ್ಡ್ಬೋರ್ಡ್ನಲ್ಲಿ ಸೇಮ್ ಅದೇ ಥರ ನಾಲ್ಕು ಹೋಲ್ ಮಾಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಹೋಲ್ ಮಾಡಿದ್ದೀನಿ ಈ ನಾಲ್ಕು ಹೋಲ್ನಲ್ಲಿ ಈ ಥರ ಕ್ಲಿಪ್ ಈ ಥರ ಕ್ಲಿಪ್ ಎಲ್ಲಿ ತೊಗೊಂಡಿನಂದರೆ ಹಲ್ಲೆ ಟ್ರಾನ್ಸ್ಫಾರ್ಮರ್ ಇತ್ತೆ ಆ ಟ್ರಾನ್ಸ್ಫಾರ್ಮರ್ನಲ್ಲಿಂದ ಈ ಕ್ಲಿಪ್ ತೊಗೊಂಡಿನಿ ನಾಲ್ಕು ಕಡೆ ಈ ಬೋರ್ಡ್ನಲ್ಲಿ ಇಟ್ಟು ಫಿಕ್ಸ್ ಮಾಡ್ಕೊಂಡಿನಿ ಈ ಥರ ನಾಲ್ಕು ಕಡೆ ಫಿಕ್ಸ್ ಮಾಡಿದ ಮೇಲೆ ಹೀಟಿ ಸಿಂಕ್ನ ಇದರೊಳಗೆ ಇಟ್ಟು ನಾಲ್ಕು ಗಡೆ ಬೋಲ್ಟಾಗಿ ಆಗಿ ಟೈ ಈ ಥರ ಟೈಟ್ ಆಗಿ ಫಿಕ್ಸ್ ಮಾಡ್ಕೊಂತೀನಿ ಹಳೆಗಾಡದಂಗೆ ನಾಲ್ಕು ಕಡೆ ಈ ಥರ ಫಿಕ್ಸ್ ಮಾಡ್ಕೊಂಡಿನಿ ಬೋರ್ಡ್ನಲ್ಲಿ ಈಗ ಈ ಥರ ಸಣ್ಣ ಡಬ್ಬ ಮಾಡಿದ್ದೀನಿ ಕಾರ್ಡ್ಬೋರ್ಡ್ನಲ್ಲಿ ಯಾಕಂದರೆ ಸ್ವಿಚ್ ಫಿಕ್ಸ್ ಮಾಡೋಕ್ಕೆ ಹೋಲ್ ಮಾಡಿ ಈ ಸ್ವಿಚ್ಚನ್ನು ಆ ಹೋಲ್ನಲ್ಲಿ ಫಿಕ್ಸ್ ಮಾಡ್ಕೊತೀನಿ ಈ ತರ ಹೋಲ್ನಲ್ಲಿ ಹಾಕಿ ಟೈಟ್ ಆಗಿ ಒಂದು ಪ್ರೆಸ್ ಮಾಡಿದ್ರೆ ಅದು ಟೈಟ್ ಆಗಿ ಫಿಕ್ಸ್ ಆಗಿಬಿಡುತ್ತೆ ಈ ತರ ಫಿಕ್ಸ್ ಮಾಡಿ ಬೋರ್ಡ್ನಲ್ಲಿ ಇಟ್ಟು ಗಮ್ ಹಾಕಿ ಅಂಟಿಸ್ಬಿಡ್ತೀನಿ ಇಲ್ಲಿ ಸೈಡ್ನಲ್ಲಿ ಇಟ್ಟು ಗಮ್ ಹಾಕಿ ಅಂಟಿಸ್ಬಿಡ್ತೀನಿ ಈಗ ಅಂಟಿಸ್ ಮೇಲೆ ನಾ ಚಂದಾಗಿರ್ಲಿ ಅಂತ ನಾ ವೈಟ್ ಕಲರ್ ಪೇಂಟ್ ಹಾಕಿ ಹೊಡೆದೀನಿ ಇದು ಬೋರ್ಡ್ನಲ್ಲಿ ಫಿಕ್ಸ್ ಫಿಕ್ಸ್ ಮಾಡಿದ್ಮೇಲೆ ಈಗ ವೈರಿಂಗ್ ಮಾಡೋಣ ವೈರಿಂಗ್ ಹೆಂಗಂದ್ರೆ ಹೀಟಿಂಗ್ ಹೆಲ್ಮೆಟ್ನಲ್ಲಿ ನಾಲ್ಕು ವೈರ್ ಇರುತ್ತೆ ಅದರಲ್ಲಿ ಎರಡು ವೈರ್ ತೊಗೊಂಡು ಸ್ವಚ್ಛನ ಒಂದು ವೈರಿಗೆ ಕನೆಕ್ಟ್ ಮಾಡ್ಕೋಬೇಕು ಇನ್ನೊಂದು ಹೀಟಿಂಗ್ ಎಲ್ಮೆಂಟ್ನ ವೈರು ಮತ್ತು ಸ್ವಿಚ್ನ ವೈರ್ ಬಂದು ಈ ಕರೆಂಟ್ ಡೈರೆಕ್ಟ್ ಕರೆಂಟ್ ಕೊಡ್ತೀವಿ ಈ ಕರೆಂಟ್ನ ಎರಡು ವೈರ್ ಇರ್ತೈತಿ ಅದರಲ್ಲಿ ಒಂದು ವೈರು ಸ್ವಿಚ್ಚಿಗೆ ವೈರ್ ಕೊಡಬೇಕು ಇನ್ನೊಂದು ವೈರು ಹೀಟಿಂಗ್ ಎಲ್ಮೆಂಟ್ಗೆ ಈ ಥರ ಒಂದು ಕೊಡಬೇಕು ಈ ಥರ ಮೇಲೆ ನಾನು ನೀಟಾಗಿ ಎಲ್ಲ ಕರೆಕ್ಷನ್ ಮಾಡಿ ಗ್ಲೂ ಹಾಕಿ ಅಂಟಿಸ್ಬಿಟ್ಟಿನಿ ವೈರೆಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಲೇ ನೋಡ್ಕೋಬೇಕು ಈಗ ಕರೆಂಟ್ ಹಾಕಿ ಚೆಕ್ ಮಾಡೋಣ ಈಗ ಕರೆಂಟ್ನಲ್ಲಿ ಇಟ್ಟಿದ್ದೀನಿ ಆಲ್ಮೋಸ್ಟ್ ಐದು ನಿಮಿಷ ಆಯಿತು ತುಂಬ ಬಿಸಿ ಈಗ ಈಗ ಸಣ್ಣ ಸ್ವಿಚ್ ಬೋರ್ಡ್ ಇದೆ ಚಾರ್ಜರ್ ಮದರ್ ಬೋರ್ಡ್ ಇದರಲ್ಲಿ ಇಟ್ಟು ಒಂದು ಐದು ನಿಮಿಷ ವೇಟ್ ಮಾಡೋಣ ಈಗ ಐದು ನಿಮಿಷ ಆಯ್ತು ಈಗ ಒಂದು ಸಣ್ಣ ಸ್ಕ್ರೂ ಡ್ರೈವರ್ ಇಟ್ಟು ಇದೊಂದು ಒಂದು ಇದರಲ್ಲಿ ಇಂಥದ್ದು ಒಂದು ತೊಗೊಂಡು ಈಗ ತೆಗೆದು ನೋಡೋಣ ಒಂದೊಂದು ಬರ್ತಿದೆ ಇಲ್ಲ ಅಂತ ನೋಡ್ರಲ್ಲ ಎಷ್ಟು ಈಸಿಯಾಗಿ ಬರ್ತಾ ಇದೆ ನಾನೇನು ಏನು ಮಾಡಿಯಲ್ಲ ಸುಮ್ಮನೆ ಹಿಂಗೆ ಇಟ್ಟು ಹಿಂಗೆ ಇದ್ದೀನಿ ಎಷ್ಟು ಸುಲಭವಾಗಿ ಬರ್ತಾ ಇದೆ ನೋಡಿ ನೋಡ್ರಲ್ಲ ಅದೇ ಸಾಲ್ಡ್ರ ಗಿಂಡ ಸಾಲ್ಡ್ರ್ ಗಣ್ಣಿಂದ ತೆಗಿಬೋ ತೆಗಿ ತೆಗಿಬೇಕಂದ್ರೆ ಈ ಥರ ಈಸಿಯಾಗೇ ಬರೋಂಗಿಲ್ಲ ತುಂಬಾ ತರಾಸಾಗಿ ತೆಗಿಬೇಕು ಆದರೆ ಇದರಲ್ಲಿ ನೋಡಿ ಎಷ್ಟು ಸುಲಭವಾಗಿ ಬರ್ತಾ ಇದೆ ನೋಡ್ರಲ್ಲ ಸುಮ್ಮನೆ ಟಚ್ ಮಾಡಿದರೆ ಬರ್ತಾ ಇದೆ ಸಾಲ್ಡರ್ಸ್ ರೆಜಿಸ್ಟನ್ಸ್ ಡಯೋಡ್ ನೋಡ್ರಲ್ಲ ಸುಮ್ಮನೆ ಮುಟ್ಟಿದರೆ ಉದುರು ಹೋಗ್ತಾ ಇದೆ ಎಲ್ಲ ಅದೇ ಸುಮ್ಮನೆ ಮುಟ್ಟಿದಗಳ ಎಲ್ಲ ಉದುರು ಹೋಗ್ತಾ ಇದೆ ಈಗ ಎಕ್ಸಾಂಪಲ್ ಒಂದು ಎಲ್ ಇ ಡಿ ಪ್ಯಾನಲ್ ತಗೊಂಡಿನಿ ಈ ಎಲ್ ಇ ಡಿ ಪ್ಯಾನಲ್ನ ಆ ಎಲ್ ಇ ಡಿ ತೆಗೆದು ನೋಡೋಣ ಬರ್ತಿದ್ದೇವೆ ಇಲ್ಲೋ ಅಂತ ಈಗ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಸೇಮ್ ಅದೇ ಥರ ತೆಗೆದು ನೋಡೋಣ ನೋಡ್ರಲ್ಲ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ನೋಡಿ ಈಗ ಈ ಎಲ್ ಇ ಡಿ ಏನಾದ್ರು ರಿಪೇರ್ ಆತಂದ್ರೆ ಅದ ತೆಗೆದು ಹೊಸದಾಕಿ ನಾವು ಮತ್ತೆ ನ್ಯೂ ಇ ಡಿನ ರಿಪೇರ್ ಮಾಡ್ಕೋಬೋದು ಈ ತರ ಗ್ಯಾಜೆಟ್ ತುಂಬಾ ಯೂಸ್ಫುಲ್ ಆಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅದೇ ಸಣ್ಣ ಹುಡುಗ ಯಾರು ಟ್ರೈ ಮಾಡಕ್ ಹೋಗ್ಬೇಡಿ ಇದರಲ್ಲಿ ತುಂಬಾ ರಿಸ್ಕ್ ಇರುತ್ತೆ ಹೇಗೆ ಒಂದು ಸುಲಭವಾಗಿ ಡಿಸ್ಟೇಜ್ ಮಿಷಿನ್ ಅನ್ನ ಮನೆಯಲ್ಲೇ ಮಾಡಿ ನೀವು ಮಾಡಿ ಟ್ರೈ ಮಾಡಿ ನೋಡಿ ಅದೇ ಸಣ್ಣ ಹುಡುಗರು ಯಾರು ಟ್ರೈ ಮಾಡಕ್ ಹೋಗಬೇಡಿ ಇದರಲ್ಲಿ ಆ ತುಂಬಾ ಬಿಸಿ ಇರೋ ಕಾರಣದಿಂದ ಕೈ ಸುಡ್ಬೋದಕ್ಕೆ ತುಂಬಾ ಚಾನ್ಸ್ ಇದೆ ಅದರಿಂದ ಹುಡುಗರು ಯಾರು ನೋಡ್ತಿದ್ರೆ ಈ ವಿಡಿಯೋನ ಅವಾಯ್ಡ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ವಿಡಿಯೋ ಮೀಟ್ ಮಾಡ್ತೀನಿ ಅದೇರಿಗೂ ನಮಸ್ತೆ